ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ, ನಾನು ಕಾವೇರಿ. ಹೃದಯ ವಾಹಿನಿ ಕರ್ನಾಟಕ ಮಂಗಳೂರು ಹಾಗೂ ಸ್ವಾಮಿ ಎಂಟರ್ಪ್ರೈಸಸ್ ಬೆಂಗಳೂರು ಇವರು ಹಮ್ಮಿಕೊಂಡಿರುವ 14ನೆಯ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನ 2021 ಕಾರ್ಯಕ್ರಮ ಫೆಬ್ರವರಿ 27ರಂದು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿ ಸೋಮಶೇಖರ್ ಆಯ್ಕೆಯಾಗಿದ್ದಾರೆ. ಇವರನ್ನ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರಾದಂತಹ ಕೆಪಿ ಮಂಜುನಾಥ್ ಆಹ್ವಾನಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ, ಸಚಿವ ಅರವಿಂದ ಲಿಂಬಾವಳಿ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ. ಇದೇ ವೇಳೆ 2021ರ ಹೃದಯವಂತ ಪ್ರಶಸ್ತಿಯನ್ನ ಪರಿಸರ, ಪತ್ರಿಕೋದ್ಯಮ ಮತ್ತು ಶಿಕ್ಷಣ ಸೇರಿದಂತೆ ಇತರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿರುವವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಇದರ ಜೊತೆಗೆ ಡೊಳ್ಳು ಕುಣಿತ, ಭರತನಾಟ್ಯ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇಟ್ಟುಕೊಂಡು ಕನ್ನಡ ಸಾಂಸ್ಕೃತಿಕ ಬದುಕಿಗೆ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿರ್ತಕ್ಕಂಥ ನನ್ನ ಬಹುಕಾಲದ ಗಡಿಯ ಕೆ ಪಿ ಮಂಜುನಾಥ್ ಸಾಗರ್ ಮತ್ತು ಅವರ ಸಹಮಿತ್ರ ಗೋನಾಸ್ವಾಮಿ ಇನ್ನಿತರ ಎಲ್ಲ ಕನ್ನಡದ ಬಂಧುಗಳು ಇಡೀ ವಿಶ್ವದಾದ್ಯಂತ ಕನ್ನಡದ ಕಹಳೆಯನ್ನು ಮೊಳಗಲಿಕ್ಕೆ ಬೇಕಾದಂತಹ ಒಂದು ಸಾಂಸ್ಕೃತಿಕ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಮೂಲಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ವಿಚಾರ ಸಂಕಿರಣಗಳನ್ನು, ಕವಿಗೋಷ್ಠಿಗಳನ್ನು ನಡೆಸುವ ಮೂಲಕ ಒಟ್ಟಾರೆ ಕನ್ನಡದ ಪ್ರಜ್ಞೆಯನ್ನು ವಿಶ್ವದಾದ್ಯಂತ ವಿವಿಧ ರಾಷ್ಟ್ರಗಳಲ್ಲಿ ಪಸರಿಸುವಂಥ ಒಂದು ಅದ್ಭುತ ಕಾರ್ಯವನ್ನು, ಅನನ್ಯ ಕಾರ್ಯವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಹೃದಯವಾಹಿನಿ ಆ ಒಂದು ಸಂಸ್ಥೆಯ ಪರವಾಗಿ ಬಹುಶಃ ಈ ವರ್ಷ 14ನೆಯ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನಕ್ಕೆ ಗೆಳೆಯರಾದ ಸನ್ಮಾನ್ಯ ಮಂಜುನಾಥ್ ಅವರು ನಾನು ಸಮ್ಮೇಳನ ಅಧ್ಯಕ್ಷ ಆಗಬೇಕು ಅನ್ನುವ ಒಂದು ಆಹ್ವಾನವನ್ನು ಕೊಟ್ಟರು. ನಾನು ಒಂದು ಸಮ್ಮೇಳನದ ಅಧ್ಯಕ್ಷ ಆಗಲಿಕ್ಕೆ ಬೇಕಾದಂತಹ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಕನ್ನಡದ ಬಗ್ಗೆ ಅಂತರಂಗದಲ್ಲಿ ನನಗಿರುವಂಥ ಅಭಿಮಾನ ಬಹುಶಃ ಅವರನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಇರಬಹುದು ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ. ನನ್ನ ಇಡೀ ಬದುಕು, ಆಡಳಿತ ಬದುಕಿರ್ಬೋದು, ಸಾರ್ವಜನಿಕ ಬದುಕು, ಸಾಂಸ್ಕೃತಿಕ ಬದುಕಿನಲ್ಲಿ ಕನ್ನಡ ನನ್ನ ರಕ್ತದ ಧಮನಿಗಳಲ್ಲಿ ಹರಿತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಮ್ಮೇಳನಕ್ಕೆ ಆಯ್ಕೆಯಾಗಿದ್ದೇನೆ. ಈ ಸಮ್ಮೇಳನಕ್ಕೆ ಪ್ರಖ್ಯಾತ ನಿತ್ಯೋತ್ಸವ ಕವಿ ಡಾಕ್ಟರ್ ನಿಸಾರ್ ಅಹಮದ್ ಅವರ ಹೆಸರನ್ನಿಟ್ಟಿದ್ದಾರೆ ವೇದಿಕೆಗೆ. ನಿಸಾರ್ ಅಹಮದ್ ಅವರು ಕನ್ನಡದ ಉತ್ಸವ ನಿತ್ಯದ ಉತ್ಸವ ಆಗಬೇಕು ಅಂಥೇಳಿ ತಮ್ಮ ನಿತ್ಯೋತ್ಸವದ ಕವನದ ಮೂಲಕ ನಾಡಿನ ಕನ್ನಡದ ಜಾಗೃತ ಮನಸ್ಸುಗಳನ್ನು ಆಕರ್ಷಿಸಿದಂತಹ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ, ಬಹುದೊಡ್ಡ ಕಾವ್ಯ ಸಾಮ್ರಾಟ. ಒಟ್ಟಿನಲ್ಲಿ 14ನೆಯ ಈ ಸಮ್ಮೇಳನ ಇದೇ ತಿಂಗಳು 27ನೇ ತಾರೀಕು ಫೆಬ್ರವರಿ ನಡೆಯಲಿದೆ. ಈ ಕಾರ್ಯಕ್ರಮ, ಈ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಈ ಸಮ್ಮೇಳನದ ಆಶಯಗಳೇನಿವೆ ಅದರಲ್ಲೂ ವಿಶೇಷವಾಗಿ ಇವತ್ತು ಒಂದು ಕಡೆ ಮಹಾರಾಷ್ಟ್ರ ಖ್ಯಾತಿ ತೆಗೀತಾ ಇದೆ ಅನಗತ್ಯವಾಗಿ, ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಜಾಗೃತರಾಗಬೇಕು. ಗಡಿ ಭಾಗದಲ್ಲಿನ ಕನ್ನಡಿಗರ ಬದುಕು ಮತ್ತಷ್ಟು ಭದ್ರವಾಗಬೇಕು, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಈ ಸಮ್ಮೇಳನ ನಡೆಯಲಿ. ಈ ಸಮ್ಮೇಳನದ ಮೂಲ ಆಶಯ ಏನಾಗಬೇಕು ಅಂದರೆ ಬಹುಶಃ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಭಾವನೆಗಳು, ಕನ್ನಡದ ಭಾವನೆಗಳು ಕುಸಿತಾ ಇದೆ. ಅನ್ಯ ಭಾಷೆಗಳ ಆಕ್ರಮಣ, ಅನ್ಯ ಸಂಸ್ಕೃತಿಯ ಆಕ್ರಮಣದಿಂದಾಗಿ ಕನ್ನಡ ಭಾಷೆ ಎಲ್ಲಿ ತನ್ನ ಅಸ್ಮಿತೆಯನ್ನು ಕಳೆದುಕೊಳ್ಳುತ್ತೋ ಅನ್ನುವ ಆತಂಕ ಇರುವಂಥ ಈ ಸಂದರ್ಭದಲ್ಲಿ ಇಂಥ ಸಮ್ಮೇಳನಗಳು ಹೊಸ ಜಾಗೃತಿಯನ್ನು, ನವೋನ್ಮೇಷ ಶಕ್ತಿಯನ್ನು ತುಂಬಲಿ ನಮ್ಮಲ್ಲಿ ಅಂತ ಆಶಿಸ್ತೇನೆ. ಇಂಥ ಅವಕಾಶ ಕೊಟ್ಟಂಥ ಗೆಳೆಯ ಮಂಜುನಾಥ್ ಸಾಗರ್ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ವಿವಿಧ ರಾಷ್ಟ್ರಗಳಲ್ಲಿ ಈ ಸಮ್ಮೇಳನಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕನ್ನಡಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಅವರಿಗೆ ನಾನು ಅನಂತ ಧನ್ಯವಾದ ಅರ್ಪಿಸ್ತೇನೆ. ಈ ಸಮ್ಮೇಳನಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ.
ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.